ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ, ಯಾರು ಎಲ್ಲಿಗೆ ಬೇಕಾದರೂ ಬರಬಹುದು ಹೋಗಬಹುದು ಎಂದು ಮಾಜಿ ಸಚಿವ ಎಸ್ ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಎಂಎಚ್ ಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಸಿಲಹಳ್ಳಿ, ಕೆರೆಶೆಟ್ಟಿಹಳ್ಳಿ, ಬೈಚಿನಹಳ್ಳಿ, ಸರ್ವೇಗಾರನಪಾಳ್ಯ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿ ಮಾತನಾಡಿದ ಅವರು, ಪ್ರತಿ ಚುನಾವಣೆಯಲ್ಲಿಯೂ ಸಹ ಎದುರಾಳಿ ಇದ್ದೇ ಇರುತ್ತಾರೆ. ಬಿಜೆಪಿಯಲ್ಲಿ ಯಾರಿಗೆ ಸಿಗುತ್ತದೆ, ಬೇರೆ ಪಕ್ಷದಲ್ಲಿ ಯಾರು ಇರುತ್ತಾರೆ ಎಂಬುದು ನನಗೆ ಗೊತ್ತಿಲ್ಲ. ನನ್ನ ಚುನಾವಣೆ ನಾನು ಮಾಡುತ್ತೇನೆ. ಬೆಳಗ್ಗೆ 5:30 ರಿಂದ ಪ್ರಾರಂಭವಾದರೆ ರಾತ್ರಿ 10 ಗಂಟೆಯವರೆಗೂ ನಿರಂತರವಾಗಿ ಪ್ರಚಾರ, ಮುಖಂಡರ ಜೊತೆ ಮಾತುಕತೆ ಇರುತ್ತದೆ. ಬಿಟರೆ ಬೇರೆ ಪಕ್ಷದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ನಾನು ತಿಳಿದುಕೊಳ್ಳಲು ಹೋಗುವುದಿಲ್ಲ ಎಂದು ತಿಳಿಸಿದರು. ಇಲ್ಲ, ನಾನು ಹೋದ ಕಡೆ ಏನೋ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಒಳ್ಳೆಯ ಕಾಣ್ತಾ ಇದ್ದೆ. ಎಲ್ಲ ಕಡೆಗೂ ನನಗೆ ಮೊದಲು ಇಂಡಿಪೆಂಡೆಂಟ್ ಹೋದಾಗ ಎಷ್ಟು ರೆಸ್ಪಾನ್ಸ್ ಇತ್ತು, ಆ ಥರ ರೆಸ್ಪಾನ್ಸ್ ಸರಿ ಕಾಣ್ತಾ ಇದೆ. ಅದು ಮೂಲ ಉದ್ದೇಶ ಅಂದರೆ ಜನ ರೋಸಿದ್ದಾರೆ ಹೆಚ್ಚಿನ ಬಿ ಜೆ ಪಿಯವರ ದುರಾಡಳಿತ, ಭ್ರಷ್ಟಾಚಾರ, ಬೆಲೆ ಏರಿಕೆ ಇವೆಲ್ಲರಿಂದ ಜನ ರೋಸಿದ್ದಾರೆ. ಸದ್ಯ ತಲೆಗೆ ಸಾಕು ಅಂತ ಅಂದ್ಕೊಂಡವ್ರು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಷ್ಟೊಂದು ಜೀವನ ಮಾಡೋಕ್ಕೆ ಕಷ್ಟ. ನಮ್ಮ 500 ರೂಪಾಯಿ ತಾಳಿ ಸಂತೆಗೆ ಹೋದರೆ ಮೊದಲು ಬ್ಯಾಗ್ ತುಂಬ ತರಕಾರಿ ತಗೋದಾಯಿತು, ರೇಷನ್ ತಗೋದಾಯಿತು, ಸಾವಿರ ತಗೊಂಡೋಗಿ. ಈಗ 500 ರೂಪಾಯಿ ಸಾವಿರ ತಗೊಂಡು ಬಿಡಿಪೇಟೆ ಹೋಗಿಲ್ಲ, ಆ ಪರಿಸ್ಥಿತಿಗೆ ತಾಂಡೋಗಿ ನಿಲ್ಲಿಸಿದ್ದಾರೆ. ದಿನ ಬೆಳಗ್ಗೆ ವಸ್ತುಗಳ ಬೆಲೆಯನ್ನೆಲ್ಲ ಗಗನಕ್ಕೆ ಏರಿಸಿದ್ದಾರೆ. ಅದಕ್ಕೆ ರೈತರಿಗೆ ಇವತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ರೇಟ್ ಇಲ್ಲ. ಕಾಬರಿ ಬಂದು 9,000 ರೂಪಾಯಿ 8,000 ರೂಪಾಯಿ ಈ ಪರಿಸ್ಥಿತಿ ಆದಾಗ ಏನು ಮಾಡ್ತಾರೆ ಜನ? ಅಟ್ಲೀಸ್ಟ್ ಸರ್ಕಾರ ಎಲ್ಲಿಗಾರ ಬರ್ಬೋದಾಯ್ತು, ಏನು ಮಾಡ್ತಾ ಇಲ್ಲ ಸರ್ಕಾರ. ಕಫೆಡ್ ಅಂತ ಓಪನ್ ಮಾಡಿದರೆ ಅಲ್ಲಿ ಕಂಡೀಷನ್ಸ್ ಹಾಕಿದ್ದಾರೆ, ಅಲ್ಲಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ ರೈತರಿಗೆ. ಅಲ್ಲಿಂದ ರೈತರು ಬೇಜಾರಾಗಿದ್ದಾರೆ, ಎಲ್ಲರೂ ಸಾರ್ವಜನಿಕರು ಬೇಜಾರಾಗಿದ್ದಾರೆ, ಸಾಮಾನ್ಯ ಜನ ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ಅಲ್ಲಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಜನ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಮಾಜಿ ತಾಲೂಕು ಪಂಚಾಯಿತಿ ತೀರ್ಥಪ್ರಸಾದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು, ಮುಖಂಡರಾದ ದೇವರಾಜು, ಕೆರೆತಿಮಯ್ಯ, ರಂಗಪ್ಪ, ಸಿದ್ದರಾಜು ಸೇರಿದಂತೆ ನೂರಾರು ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮುಕ್ ಟಿವಿ, ಗುಬ್ಬಿ.